ನೆಕ್ಸ್ಟ್ ಸೆಕ್ಸ್ ಲಿಂಕ್ಡ್ ಟ್ರೇಡ್ ನ ತಗೊಳ್ಳೋದಾದ್ರೆ ಪೆಡಿಗ್ರಿ ಆಫ್ ಸೆಕ್ಸ್ ಲಿಂಕ್ಡ್ ಅಥವಾ ಅಲೋಸೋಮ್ ಅಲ್ ಇದ್ರಲ್ಲಿ ಮತ್ತೆ ಎರಡು ಬರುತ್ತೆ ಒಂದು ರಿಸ್ ಬರುತ್ತೆ ಇನ್ನೊಂದು ಡಾಮಿನೆಂಟ್ ಬರುತ್ತೆ ಓಕೆ ಇದ್ರಲ್ಲಿ ಫಸ್ಟ್ ಒಂದು ಕಲರ್ ಬ್ಲೈಂಡ್ನೆಸ್ ಮತ್ತೆ ಹಿಮೋಫಿಲಿಯಾ ಅನಾಲಿಸಿಸ್ ತಗೊಳ್ಳೋದಾದ್ರೆ ಅಫೆಕ್ಟೆಡ್ ಕ್ಯಾರೆಕ್ಟರ್ ಇಸ್ ಇಮೆರ್ಟೆಂಟ್ ಟು ದ ಪ್ರೋಜನೀಸ್ ಹೈದರ್ ಫ್ರಮ್ ದ ಅಫೆಕ್ಟೆಡ್ ಪೇರೆಂಟ್ಸ್ ಆರ್ ಫ್ರಮ್ ದ ನಾರ್ಮಲ್ ಮದರ್ ನಾರ್ಮಲ್ ಮದರ್ ಇಂದ ಬರುತ್ತೆ ಅಥವಾ ಅಫೆಕ್ಟೆಡ್ ಪೇರೆಂಟ್ಸ್ ಇಬ್ರು ಆಗಿದ್ರೆ ಈ ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಎಕ್ಸ್ ಕ್ರೋಮೋಸೋಮ್ ಅಥವಾ ಅಲೋಸೋಮ್ ಲಿಂಕ್ ಬರುತ್ತೆ ಅಫೆಕ್ಟೆಡ್ ಕ್ಯಾರೆಕ್ಟರ್ ಇನ್ ದ ಮೇಲ್ ಪ್ರಾಜಿಸ್ ಯಾಕಂದ್ರೆ ಮೇಲ್ ಪ್ರಾಜೆನೀಸ್ ಅಲ್ಲಿ ಹೆಮೀಸ್ ಅಂತ ಕರಿತೀವಿ ಯಾಕಂದ್ರೆ ಒಂದೇ ಒಂದ್ ಎಕ್ಸ್ ಇರುತ್ತೆ ಒಂದ್ ವೈ ಇರುತ್ತೆ ವೈ ಅಲ್ಲಿ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಇಲ್ಲದೆ ಇರೋದ್ರಿಂದ ಎಕ್ಸ್ ಅಲ್ಲಿ ಏನಾದ್ರೂ ಕ್ರೋಮೋಸ ಅಫೆಕ್ಟೆಡ್ ಆಗಿದೆ ಕಲರ್ ಬ್ಲೈಂಡ್ ಇದ್ರೆ ಎಲ್ಲಾ ಇದ್ರಲ್ಲಿ ಏನಾಗುತ್ತೆ ಅದು ಎಕ್ಸ್ಪ್ರೆಸ್ ಆಗುತ್ತೆ ಎಲ್ಲ ಮೇಲಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ ಅಫೆಕ್ಟೆಡ್ ಕ್ಯಾರೆಕ್ಟರ್ ದ ಫಿಮೇಲ್ ಬಟ್ ನಾಟ್ ಇನ್ ಆಲ್ ಜನ್ರೇಷನ್ ಎಲ್ಲಾ ಜನ್ರೇಷನ್ ಅಲ್ಲೂ ಅದೇನಾಗಲ್ಲ ಎಕ್ಸ್ಪ್ರೆಸ್ ಆಗಲ್ಲ ವೇರ್ ಮೇಲ್ಸ್ ಎಕ್ಸ್ಪ್ರೆಸಸ್ ಟ್ರೇಟ್ ಇನ್ ಹೆಮಿಸೈಗಸ್ ಈಗ ಹೇಳಿದ್ನಲ್ವಾ ಬಟ್ ಫಿಮೇಲ್ ಎಕ್ಸ್ಪ್ರೆಸಸ್ ಇನ್ ಹೋಮೋಸೈಗಸ್ ರಿಸೆಸಿವ್ ಸ್ಟೇಟ್ ಎನ್ಸ್ ಇದನ್ನ ನಾವು ಎಕ್ಸ್ ಕ್ರೋಮೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಡ್ ಅಂತ ಕರಿತೀವಿ ಅದು ಎಕ್ಸ್ ಕ್ರೋಮೋಸೋಮ್ ರಿಸೆಸಿವ್ ಟ್ರೇಡ್ ಅಲ್ಲಿ ಓ ಫಿಮೇಲ್ಸ್ ಎಲ್ಲಾ ಜನರೇಷನ್ ಅಲ್ಲಿ ಏನಾಗಲ್ಲ ಅಫೆಕ್ಟ್ ಆಗಲ್ಲ ಬಟ್ ಅವ್ರ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಬಂದ್ರೆ ಮಾತ್ರ ಅಫೆಕ್ಟ್ ಆಗುತ್ತೆ ಬಟ್ ಆಕ್ಟ್ ಆಸ್ ಎ ಕ್ಯಾರಿಯರ್ ಏನಾಗಿ ಆಕ್ಟ್ ಮಾಡ್ತಾರೆ ಕ್ಯಾರಿಯರ್ ಆಗಿ ಆಕ್ಟ್ ಮಾಡ್ತಾರೆ ಮೇಲ್ಸ್ ಹೆಮಿಸೈಗಸ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಫಿಮೇಲ್ಸ್ ಗಿಂತ ಜಾಸ್ತಿ ಅಫೆಕ್ಟ್ ಆಗ್ತಾರೆ ಯಾರು ಮೇಲ್ ಹೆಮಿಸೈಗಸ್ ಅಂದ್ರೆ ಅಂತ ಅಂದ್ರೆ ಅಲ್ಲಿ ಒಂದ್ ಎಕ್ಸ್ ಇರುತ್ತೆ ಒಂದ್ ವೈ ಇರುತ್ತಲ್ವಾ ಆ ಕಂಡೀಷನ್ ನಾವೇನಂತ ಏನಂತ ಕರಿತೀವಿ ಹೆಮಿಸೈಗಸ್ ಅಂತ ಕರಿತೀವಿ ನೋಡಿ ಇಲ್ಲಿ ಕಲರ್ ಬ್ಲೈಂಡ್ ಇವರು ನಾರ್ಮಲ್ ಒಂದು ಕ್ಯಾಪಿಟಲ್ ಸಿ ಅಂತ ಅಂದ್ರೆ ನಾರ್ಮಲ್ ವಿಷನ್ ಸ್ಮಾಲ್ ಸಿ ಅಂದ್ರೆ ಕಲರ್ ಬ್ಲೈಂಡ್ ವಿಷನ್ ಇಲ್ಲಿ ಕ್ಯಾಪಿಟಲ್ ಸ್ಮಾಲ್ ಸಿ ಇರೋದ್ರಿಂದ ಇದು ರಿಸೆಸಿವ್ ಹಾಗಾಗಿ ಮೇಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ನೆಕ್ಸ್ಟ್ ಒನ್ ಅಲ್ಲಿ ನೋಡಿ ಇದರಲ್ಲಿ ಯಾರು ಅಫೆಕ್ಟ್ ಆಗಿಲ್ಲ ಅಫೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಇದೇನು ರಿಸೆಸಿವ್ ಡಾಮಿನೆಂಟ್ ಅಲ್ಲ ಅಂತ ಒಂದು ಜನರೇಷನ್ ಏನಾದ್ರು ಸ್ಕಿಪ್ ಆಯ್ತು ಅಂದ ತಕ್ಷಣ ಅದೇನಂತ ಅರ್ಥ ಮಾಡ್ಕೊಬೇಕು ನಾವು ಇಟ್ ಇಸ್ ಎ ಸೀವ್ ಅಂತ ಅರ್ಥ ಮಾಡ್ಕೊಬೇಕು ನೆಕ್ಸ್ಟ್ ಜನ್ರೇಷನ್ ನೋಡಿ ಇಲ್ಲಿ ಸ್ಮಾಲ್ ಸಿ ಕ್ಯಾಪಿಟಲ್ ಎಕ್ಸ್ ಇದೆ ನಾರ್ಮಲ್ ವಿಷನ್ದು ಮತ್ತೆ ಕಲರ್ ಬ್ಲೈಂಡ್ನೆಸ್ ಜೀನ್ ಎರಡು ಇರೋದ್ರಿಂದ ಅಲ್ಲಿ ಮೇಲ್ ರಿಸೀವ್ಸ್ ದಿಸ್ ಈ ಕ್ಯಾರೆಕ್ಟರ್ ನ ಮೇಲ್ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಇನ್ನ ಹೆಮಿಸ್ ಕಂಡೀಷನ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ ಕಲರ್ ಬ್ಲೈಂಡ್ನೆಸ್ ನೋಡಿ ಇಲ್ಲಿ ಇದು ನಾರ್ಮಲ್ ವಿಷನ್ ಎರಡು ಹೋಮೋಸ್ ಆಗಸ್ಟಲ್ ಸಿ ಕ್ಯಾಪಿಟಲ್ ಸಿನೇ ಇಲ್ಲೆಲ್ಲ ಓನ್ಲಿ ಇದೊಂದೇ ಸ್ಮಾಲ್ ಸಿ ಕ್ಯಾರಿಯರ್ ಯಾಕಂದ್ರೆ ಇದು ಪೇರೆಂಟ್ಸ್ ಇಂದ ಬಂದಿರೋದು ಕ್ಯಾರಿಯರ್ ನೋಡಿ ಮದರ್ ಫಾದರ್ ಇಂದ ರಿಸೀವ್ ಮಾಡ್ಕೊಂಡಿರ್ತಾರೆ ಬಟ್ ಅನ್ಅಫೆಕ್ಟೆಡ್ ಆಗಿರ್ತಾರೆ ಯಾವಾಗ್ಲೂ ಸೆಕ್ಸ್ ಲಿಂಕ್ ಅಲ್ಲಿ ಫಾದರ್ ಇಂದ ಡಾಕ್ಟರ್ ಬರುತ್ತೆ ಮದರ್ ಇಂದ ಸನ್ ಬರುತ್ತೆ ಈ ತರ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಇಲ್ಲಿ ಹಮ್ಮನಲ್ಲಿ ಇದೆ ಆ ಎಕ್ಸ್ ಕ್ರೋಮ್ ಎಕ್ಸ್ ಸಿ ಅಂದ್ರೆ ಜೀನ್ ಕ್ಯಾರಿಯಿಂಗ್ ಕಲರ್ ಬ್ಲೈಂಡ್ನೆಸ್ ಇಲ್ಲಿರೋದ್ರಿಂದ ಇವರಿಂದ ಯಾರು ಬರುತ್ತೆ ಅದು ಮಗನ್ ಬರುತ್ತೆ ಈ ತರ ತಕ್ಷಣ ಅದೇನಾಗುತ್ತೆ ಸೆಕ್ಸ್ ಲಿಂಕ್ಡ್ ಆಗುತ್ತೆ ಏನಾಗುತ್ತೆ ಸೆಕ್ಸ್ ಲಿಂಕ್ಡ್ ಅಕಸ್ಮಾತ್ ಅದು ಫಾದರ್ ಇಂದ ಸನ್ನಿಗೆ ಬಂದಿದ್ರೆ ಅದ್ ಆಟೋಸೋಮಲ್ ಆಗುತ್ತೆ ಫಾದರ್ ಇಂದ ಡಾಟರ್ ಬಂದ್ರೆ ಅದು ಸೆಕ್ಸ್ ಲಿಂಕ್ಡ್ ಆಗುತ್ತೆ ಓಕೆ ನೆಕ್ಸ್ಟ್ ಒನ್ ಸಮ್ ರೂಲ್ಸ್ ಅಥವಾ ಟ್ರಿಕ್ಸ್ ಟು ಅನಲೈಸ್ ದ ಪೆಡಿಗ್ರಿ ಪೆಡಿಗ್ರಿ ಅನಲೈಸ್ ಮಾಡೋಕೆ ಕೆಲವೊಂದು ಟ್ರಿಕ್ಸ್ ಇದೆ ಕೆಲವೊಂದು ರೂಲ್ಸ್ ಅದನ್ನ ಫಾಲೋ ಮಾಡಿದ್ರೆ ನೀವು ಎಂತ ಪೆಡಿಗ್ರಿ ಚಾರ್ಟ್ ಕೊಟ್ಟು ವೆದರ್ ಇಟ್ ಈಸ್ ಡಾಮಿನೆಂಟ್ ಅಂತ ನೀವು ಕಲ್ತ್ಕೊಳ್ಬೇಕು ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಕೆಲವೊಂದು ಚಾರ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದು ನೆಕ್ಸ್ಟ್ ಒಂದು ನೋಡೋಣ ಟು ಅನಲೈಸ್ ದ ಪೆಡಿಗ್ರಿ ಅದರಲ್ಲಿ ಫಸ್ಟ್ ಒಂದು ಟ್ರಿಕ್ ಏನಂತ ನೋಡೋಣ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ಮೋಡ್ಸ್ ಫಾರ್ ಡಿಸೀಸ್ ಸೆಕ್ಸ್ ಲಿಂಕ್ಡ್ ಮತ್ತೆ ಆಟೋಝೋಮ ಲಿಂಕ್ಡ್ ಡಿಸೀಸ್ ಅಲ್ಲಿ ಎರಡು ಟೈಪ್ ಇದೆ ಅದರಲ್ಲಿ ಆಟೋಸೋಮಲ್ಲಿ ಎರಡು ಆಟೋಸೋಮ್ ಡಾಮಿನೆಂಟ್ ಆಟೋಸೋಮ್ ರಿಸೆಸಿವ್ ನೆಕ್ಸ್ಟ್ ಒಂದು ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಮತ್ತೆ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದನ್ನ ಸೆಕ್ಸ್ ಲಿಂಕ್ ಡಾಮಿನೆಂಟ್ ಅಂತ ಕೂಡ ಹೇಳ್ಬೋದು ಮತ್ತೆ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಕೂಡ ಹೇಳ್ಬೋದು ದ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ದ ಡಿಸೀಸ್ ನಾವು ಮೋಡ್ಸ್ ಫಾರ್ ಡಿಸೀಸ್ ಅಲ್ಲಿ ಫೋರ್ ಟೈಪ್ಸ್ ಆಗಿ ಡಿವೈಂಡ್ ಮಾಡ್ತೀವಿ ಆಟೋಜೋಮ್ ಅಲ್

ಒಂದ್ ಜನರೇಷನ್ ಆದ್ಮೇಲೆ ಇನ್ನೊಂದ್ ಗೆ ಸ್ಕಿಪ್ ಆಗುತ್ತೆ ಇಲ್ಲ ಎಲ್ಲಾ ಜನ್ರೇಷನ್ ಅಲ್ಲೂ ಆ ಡಿಸೀಸ್ ಎಕ್ಸ್ಪ್ರೆಸ್ ಆಗುತ್ತೆ ಇದು ಫಸ್ಟ್ ಟ್ರಿಕ್ ಓಕೆ ಇದನ್ನ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಇಷ್ಟ ನೋಟ್ ಮಾಡ್ಕೊಂಡ್ ಇಟ್ಕೊಂಡ್ರೆ ಹತ್ತಾಗ ಅಷ್ಟಕ್ಕೆ ಮರ್ತೋಗ್ಬಿಡುತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಎಷ್ಟು ಕ್ವಶನ್ಸ್ ಸಿಗುತ್ತೋ ಅದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ಎಲ್ಲೆಲ್ಲಿ ತಪ್ಪಾಗ್ತಿದೆ ಅಂತ ನೋಡ್ಬೇಕು ಓಕೆ ಡಿಸಾರ್ಡರ್ಸ್ ಡೋಮಿನೆಂಟ್ ಡಿಸಾರ್ಡರ್ಸ್ ಏನಿರುತ್ತಲ್ವಾ ಅವರು ಎಲ್ಲೋ ಆ ಡಿಸೀಸ್ ನ ಸ್ಕಿಪ್ ಆಗಲ್ಲ ಅವರು ಎಲ್ಲಾ ಜನರೇಷನ್ ಅಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ ಅದಲ್ದೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅಫೆಕ್ಟೆಡ್ ಪೇರೆಂಟ್ಸ್ ಕ್ಯಾನ್ ಹಾವ್ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಅಫೆ ಅವ್ರ ಪೇರೆಂಟ್ಸ್ ಅಫೆಕ್ಟ್ ಆಗಿರ್ತಾರೆ ನೋಡಿ ಪೇರೆಂಟ್ಸ್ ಇಬ್ರು ಅಫೆಕ್ಟ್ ಆಗಿದ್ದಾರೆ ಈ ತರ ಶೇಡ್ ಮಾಡ್ತೀನಿ ನಾನು ಅಫೆಕ್ಟ್ ಆಗಿದೆ ಇಬ್ರು ಅಫೆಕ್ಟ್ ಆಗಿದ್ರು ಯಾಕಂದ್ರೆ ಬಿಕಾಸ್ ಆಫ್ ಡೊಮಿನೆಂಟ್ ಕ್ಯಾರೆಕ್ಟರ್ ಅಫೆಕ್ಟ್ ಆಗಿದ್ರೂ ಅವ್ರ ಪೇರೆ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಆ ಕ್ಯಾರೆಕ್ಟರ್ ಏನಾಗಲ್ಲ ಅನ್ಅಫೆಕ್ಟೆಡ್ ಚೈಲ್ಡ್ ಕೂಡ ಏನಾಗುತ್ತೆ ಡೆವೆಲಪ್ ಆಗುತ್ತೆ ಇಲ್ಲೊಂದು ಅಫೆಕ್ಟೆಡ್ ನ ಹಾಕೊಳ್ತೀನಿ ನಾನು ಇಲ್ಲೊಂದು ಅಫೆಕ್ಟೆಡ್ ಅನ್ಅಫೆಕ್ಟೆಡ್ ಓಕೆ ಫೀಮೇಲ್ ಫಿಮೇಲ್ ಏನಿದೆ ಅನ್ಅಫೆಕ್ಟೆಡ್ ಮೇಲ್ ಮಾತ್ರ ಅಫೆಕ್ಟ್ ಆಯ್ತು ನೆಕ್ಸ್ಟ್ ಒಂದ್ ಜನ್ರೇಷನ್ ಬೇಕಾದ್ರೆ ತಗೊಳ್ಳಿ ಓಕೆ ಇಲ್ಲಿಂದ ನೆಕ್ಸ್ಟ್ ಒಂದ್ ಜನ್ರೇಷನ್ ತಗೊಂಡು ಅಥವಾ ಲಾಸ್ಟ್ ಅಲ್ಲೇ ತಗೊಂಡು ಇವ್ರಿಗ್ರೂ ಮತ್ತೆ ಮತ್ತೆ ಇವ್ರು ಇವರಲ್ಲಿ ಏನಾಗಿರುತ್ತೆ ಇದು ರಿಸೆಸಿವ್ ಕ್ಯಾರೆಕ್ಟರ್ ಬಂದಿರುತ್ತೆ ನೆಕ್ಸ್ಟ್ ಜನ್ರೇಷನ್ ಹೋದಾಗ ಅವರಲ್ಲಿ ಅವರಲ್ಲಿ ಅವ್ರ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಕ್ಯಾರೆಕ್ಟರ್ ಏನಾಗಲ್ಲ ಎಕ್ಸ್ಪ್ರೆಸ್ ಆಗಲ್ಲ ಒಂದು ಜನ್ರೇಷನ್ ನೋಡಿ ಈಗ ಯಾಕಂದ್ರೆ ಈ ಜನ್ರೇಷನ್ ಈ ಜನ್ರೇಷನ್ ನೋಡ್ರಿ ಫಸ್ಟ್ ಜನ್ರೇಷನ್ ಅಲ್ಲಿ ಇದೆ ಸೆಕೆಂಡ್ ಜನ್ರೇಷನ್ ಅಲ್ಲಿ ಇದೆ ಆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಅಲ್ಲಿ ಎರಡರಲ್ಲೂ ಇದ್ದ ತಕ್ಷಣ ಏನಂತ ಅದು ಆಟೋಝೋಮಲ್ ಡಾಮಿನೆಂಟ್ ಅಂತ ಡಾಮಿನೆಂಟ್ ಆದ ತಕ್ಷಣ ಏನಾಗುತ್ತೆ ಅಫೆಕ್ಟೆಡ್ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಓಕೆ ಇವರಿಬ್ರು ಅಫೆಕ್ಟ್ ಬಟ್ ಈ ಚೈಲ್ಡ್ ಇದ್ದವರಲ್ಲ ಇವರಿಬ್ರು ಸೆಕೆಂಡ್ ಮತ್ತೆ ಥರ್ಡ್ ಅವರಲ್ಲಿ ಏನಿಲ್ಲ ಡಿಸೀಸ್ ಇಲ್ಲ ಹಾಗಂದ ತಕ್ಷಣ ಏನರ್ಥ ಮಾಡ್ಕೊಬೇಕು ಇಟ್ ಈಸ್ ಆಟೋಝೋಮಲ್ ಡಾಮಿನೆಂಟ್ ಅಂತ ತಿಳ್ಕೊಳ್ಬೇಕು ಓಕೆ ನಿಮ್ಗೆ ಮೆಂಟಲಿಸಮ್ ಅಲ್ಲಿ ಫಸ್ಟ್ ಲಾ ನೋಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಅಕಸ್ಮಾತ್ ನಾನು ಏನಾದ್ರೂ ಇಲ್ಲಿ ಟಿ ಟಿ ಹಾಕಿದ್ರೆ ಸ್ಮಾಲ್ ಟೀಸ್ ಕ್ಯಾಪಿಟಲ್ ಟೀ ಸ್ಮಾಲ್ ಟಿ ಎಟ್ರೋಸ್ ಹಾಗಾಗಿ ಅವರು ಡಾಮಿನೆಂಟ್ ಕ್ಯಾರೆಕ್ಟರ್ ಟಾಲ್ನೆಸ್ ನ ಅದೇನ್ ಮಾಡ್ತಾರೆ ಎಕ್ಸ್ಪ್ರೆಸ್ ಮಾಡ್ತಾರೆ ನೆಕ್ಸ್ಟ್ ಒನ್ ಅದರಲ್ಲಿ ಜೀನ್ ಕಾಂಬಿನೇಷನ್ ಅಂದ್ರೆ ಫರ್ಟಿಲೈಸೇಷನ್ ಆಗಬೇಕಾದ್ರೆ ಇವ್ರು ಇದ್ರು ಡಾಮಿನೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲೊಂದು ಎಟ್ರೋಝೈಗಸ್ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲೊಂದು ಹೋಮೋಸೈಗಸ್ ಪ್ರೊಡ್ಯೂಸ್ ಮಾಡುತ್ತೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಇದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು ಬಟ್ ಹೋಮೋಸೈಗಸ್ ಎರಡೂನು ಸ್ಮಾಲ್ ಟಿ ಸ್ಮಾಲ್ ಟಿ ಏನ್ ಕ್ರಾ ಬರುತ್ತಲ್ವಾ ಅವ್ರು ಇವ್ರು ಓಕೆ ಆ ಗ್ಯಾಮೆಟ್ ಇಂದ ಪ್ರೊಡ್ಯೂಸ್ ಆಗಿರೋದು ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಯಾವಾಗ ಆಟೋಸೋಮಲ್ ಡಾಮಿನೆಂಟ್ ಅಲ್ಲಿ ಅಫೆಕ್ಟೆಡ್ ಪೇರೆಂಟ್ಸ್ ಕೂಡ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಏನ್ ಮಾಡ್ಬೋದು ಪ್ರೊಡ್ಯೂಸ್ ಮಾಡ್ಬೋದು ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬೇಕು ಇಟ್ಸ್ ಆಟೋಸೋಮಲ್ ಡಾಮಿನೆಂಟ್ ಅಂತ ಹೀಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ನೆಕ್ಸ್ಟ್ ಒನ್ ಹೋಗೋಣ ಆಟೋಸೋಮಲ್ ರಿಸಿವ್ ಆಟೋಸೋಮಲ್ ರಿಸೆಸಿವ್ ಗೆ ನಾನು ಫಸ್ಟ್ ರೂಲ್ ಟ್ರಿಕ್ಸ್ ನೋಡ್ಬಿಡೋಣ ಏನ್ ಫಸ್ಟ್ ಟ್ರಿಕ್ಸ್ ಅಂತಂದ್ರೆ ದೇ ಸ್ಕಿಪ್ ಜನ್ರೇಷನ್ ಒಂದ್ ಜನ್ರೇಷನ್ ಇನ್ನೊಂದ್ ಜನ್ ಒಂದ್ ಜನ್ರೇಷನ್ ಇದೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಆ ಡಿಸೀಸ್ ಅಪಿಯರ್ ಆಗಲ್ಲ ತಕ್ಷಣ ನೀವು ಅನ್ಕೊಬೇಕು ಇದೆ ಅಟೋಸೋಮಲ್ ರಿಸೆಸಿವ್ ಅಂತ ಅನ್ಕೊಳ್ಬೇಕು ನೆಕ್ಸ್ಟ್ ಒನ್ ಏನಂತ ಅಂದ್ರೆ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಕೂಡ ಅಫೆಕ್ಟೆಡ್ ಚಿಲ್ಡ್ರನ್ ನ ಪ್ರೊಡ್ಯೂಸ್ ಮಾಡುತ್ತೆ ರಿಸೆಸಿವ್ ಕ್ಯಾರೆಕ್ಟರ್ ನೋಡಿ ಈಗ ಈ ಪೇರೆಂಟ್ ಇವ್ರಿಬ್ರು ಪೇರೆಂಟ್ ಅಲ್ಲಿ ಇವ್ರಿಗೆ ಡಿಸೀಸ್ ಎಕ್ಸ್ಪ್ರೆಸ್ ಆಗಿಲ್ಲ ಇವ್ರ ಡಿಸ್ ಇವ್ರಲ್ಲಿ ನೆಕ್ಸ್ಟ್ ಅವ್ರ ಜನರೇಷನ್ ನ ತಗೊಂಡ್ರೆ ನಾವು ಅನ್ಅಫೆಕ್ಟೆಡ್ ಫಸ್ಟ್ ಚೈಲ್ಡ್ ಮೇಲು ಸೆಕೆಂಡ್ ಒನ್ ಫಿಮೇಲು ಅಂದ್ರೆ ಲಾಸ್ಟ್ ಒನ್ ಇಸ್ ಅಫೆಕ್ಟೆಡ್ ಫೀಮೇಲ್ ಇವರಲ್ಲಿ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದೆ ಇಂಥದ್ದನ್ನ ನಾವೇನಂತ ಕರಿತೀವಿ ಆಟೋಝೋಮಲ್ ರಿಸೆಸಿವ್ ಅಂತ ಕರಿತೀವಿ ಎಕ್ಸಾಂಪಲ್ ನೀವು ಯಾವ್ದಾದ್ರು ಕೊಟ್ಕೊಳ್ಳಿ ಎಕ್ಸಾಂಪಲ್ ಯಾರು ಯಾರ ಡಿಸೀಸ್ ನ ತಗೊಳ್ತೀರಿ ಸಿಕ್ಕಲ್ ಸೆಲ್ ಹನಿ ಮಿಯಾ ಬಂತ ನೋಡಿ ಅದು ಅಟೋಝೋಮಲ್ ರಿಸಿವ್ ಅಲ್ಲಿ ಎಚ್ ಎಚ್ ಪಿ ಎ ಎ ಮತ್ತೆ ಎಸ್ ಅಂತ ಬರ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಎ ಮತ್ತೆ ಎಸ್ ಓಕೆ ಇಲ್ಲಿ ಎ ಎಂತ ಅನ್ಕೊಳ್ಳಿ ನೆಕ್ಸ್ಟ್ ಒನ್ ಇವರಲ್ಲಿ ಗ್ಯಾಮೆಟ್ಸ್ ಏನೇನು ಪ್ರೊಡ್ಯೂಸ್ ಆಗುತ್ತೆ ನಾರ್ಮಲ್ ಒಂದು ಪ್ರೊಡ್ಯೂಸ್ ಆಗುತ್ತೆ ಇವ್ರು ಬಂದ್ರು ನೆಕ್ಸ್ಟ್ ಒನ್ ಇನ್ನೊಂದು ನಾರ್ಮಲ್ ಬರುತ್ತೆ ಇನ್ನೊಂದು ಬಂತು ಸಾರಿ ಇವರು ಕೂಡ ಏನಾಗಿರ್ಬೇಕು ಎಸ್ ಆಗಿರ್ಬೇಕು ಎರಡು ಹೆಡ್ರೋಝೈಗಸ್ ಆಗಿದ್ರೆ ಇವರಲ್ಲಿ ಏನ್ ಬರುತ್ತೆ ಎಸ್ ಎಸ್ ಇರುವಂತ ಇದು ಫಾರ್ಮೇಶನ್ ಆಗಿ ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇಂದ ಇವರು ಕ್ಯಾರಿಯರ್ ಆಗ್ತಾರೆ ಯಾಕಂದ್ರೆ ರಿಸೆಸಿವ್ ಅಂದ ತಕ್ಷಣ ಅವರಲ್ಲಿ ಓಮೋಸೈಗಸ್ ಜೀನ್ ಬಂದಾಗ ಮಾತ್ರ ಏನಾಗುತ್ತೆ ಅವರಲ್ಲಿ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದ್ರಿಂದ ಒಂದ್ ಜನರೇಷನ್ ಸ್ಕಿಪ್ ಆಗಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬಂತ ಅಂದ ತಕ್ಷಣ ಇಟ್ ಇಸ್ ಆಟೋಝೋಮಲ್ ರಿಸೆಸಿವ್ ಅಂತ ತಿಳ್ಕೊಳ್ಬೇಕು ಓಕೆ ಇದು ಸೆಕೆಂಡ್ ಒನ್ ಇನ್ನು ಥರ್ಡ್ ಒನ್ ಏನ್ ಹೇಳುತ್ತೆ ದಟ್ ಈಸ್ ಡಮಿನೆಂಟ್ ಎಕ್ಸ್ ಲಿಂಕ್ ಡಮಿನೆಂಟ್ ಅಲ್ಲಿ ಫಸ್ಟ್ ಒನ್ ಏನಂತ ಅಂದ್ರೆ ಡಿಸೀಸ್ ನೆವರ್ ಟ್ರಾನ್ಸ್ಫರ್ ಫ್ರಮ್ ಫಾದರ್ ಟು ಸನ್ ಡಿಸೀಸ್ ಫಾದರ್ ಗೆ ಏನಾದ್ರು ಇದ್ರೆ ಅದು ಸನ್ ಗೆ ಟ್ರಾನ್ಸ್ಫರ್ ಆಗಲ್ಲ ಯಾಕಂದ್ರೆ ಸನ್ ವೈ ಕ್ರೋಮೋಸೋಮ್ ಮಾತನಾ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಆ ಡಿಸೀಸು ಫಾದರ್ ಇಂದ ಸನ್ಗೆ ಬರಲ್ಲ ಮದರಿಂದ ಸನ್ಗೆ ಬಂದೇ ಬರುತ್ತೆ ಮದರ್ ಇಂದ ಮದರ್ಗೆ ಬರಲ್ಲ ಸಾರಿ ಮದರ್ ಇಂದ ಡಾಟರ್ ಗೆ ಬರಲ್ಲ ಆಲ್ ಡಾಟರ್ಸ್ ಆಫ್ ಅನ್ ಅನ್ ಅಫೆಕ್ಟೆಡ್ ಫಾದರ್ ವಿಲ್ ಬಿ ಅಫೆಕ್ಟೆಡ್ ಏನ್ ಆಲ್ ಫಾದರ್ಸ್ ಇರ್ತಾರಲ್ವಾ ಅಫೆಕ್ಟೆಡ್ ಫಾದರ್ ಫಾದರ್ ಏನಾದ್ರು ಅಫೆಕ್ಟ್ ಆಗಿದ್ರೆ ಎಲ್ಲಾ ಡಾಟರ್ಸ್ಗೂ ಏನ್ ಬರುತ್ತೆ ಆ ಡಿಸೀಸ್ ಬಂದೇ ಬರುತ್ತೆ ಯಾಕಂದ್ರೆ ಇದು ಡಾಮಿನೆಂಟ್ ಜೀನ್ ಹಾಗಾಗಿ ಆ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇದೆ ಅಂದ್ರೆ ಅಂದ್ರೆ ಆ ಡಿಸೀಸು ಆ ಫಿಮೇಲ್ ಚೈಲ್ಡ್ ಕೂಡ ಅದನ್ನೇ ರಿಸೀವ್ ಮಾಡ್ಕೊಳುತ್ತೆ ಎಕ್ಸ್ ಕ್ರೋಮೋಸೋಮ್ ಕ್ರೋಮೋಸೋಮ್ನೇ ರಿಸೀವ್ ಮಾಡ್ಕೊಳೋದ್ರಿಂದ ಫಾದರ್ ಅಫೆಕ್ಟ್ ಆಗಿದ್ರೆ ಡಾಕ್ಟರ್ಸ್ ಎಲ್ಲ ಕೂಡ ಏನಾಗ್ತಾರೆ ಅಫೆಕ್ಟ್ ಆಗ್ತಾರೆ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ಅಲ್ವಾ ಎಕ್ಸಾಂಪಲ್ಸ್ ಈಗ ಈ ಫಾದರ್ ಅಫೆಕ್ಟೆಡ್ ಫಾದರ್ ಅಫೆಕ್ಟ್ ಆಗಿದ್ರೆ ಫಾದರ್ ಇಂದ ಸನ್ ಬರಲ್ಲ ಅದು ಯಾವಾಗ್ಲೂ ಇವರು ಅಫೆಕ್ಟೆಡ್ ಆಗಿದೆ ಆದ್ರೆ ನಾರ್ಮಲ್ ಫಿಮೇಲ್ ಈ ಮ್ಯಾರೇಜ್ ವಿತ್ ಎ ನಾರ್ಮಲ್ ವುಮನ್ ಆಮೇಲೆ ಅವ್ರಿಗೆ ಎಷ್ಟ್ ಜನ ಬರ್ಕೊಳ್ಬೋದು ನೀವು ಫಸ್ಟ್ ಒನ್ ಬಾಯ್ ಬರೀನಾ ಬಾಯ್ ಬರುತ್ತಾ ಈ ಡಿಸೀಸ್ ಸೆಕ್ಸ್ ಲಿಂಕ್ಡ್ ಇರೋದ್ರಿಂದ ಯಾವಾಗ್ಲೂ ಫಾದರ್ ಇಂದ ಸನ್ಗೆ ಬರಲ್ಲ ಓಕೆ ನೆಕ್ಸ್ಟ್ ಒನ್ ಒಂದು ಗರ್ಲ್ ಚೈಲ್ಡ್ ಬರುತ್ತೆ ಆ ಗರ್ಲ್ ಚೈಲ್ಡ್ ಅಲ್ಲಿ ಏನಿದೆ ಆ ಡಿಸೀಸ್ ಎಕ್ಸ್ಪ್ರೆಸ್ ಆಗಿದೆ ಹಾಗಂತ ಅಂದ್ರೆ ಫಾದರ್ ಗೆ ಇದ್ದು ಡಾಟರ್ ಬಂದ ತಕ್ಷಣ ನೀವ್ ಅನ್ಕೊಳ್ಬೇಕು ಇಟ್ಸ್ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತ ನೆಕ್ಸ್ಟ್ ಒನ್ ಚೈಲ್ಡ್ ಗರ್ಲ್ ಚೈಲ್ಡ್ ಅವರಲ್ಲೂ ಕೂಡ ಈ ಡಿಸೀಸ್ ಇದೆ ಇಲ್ಲಿ ಕನ್ಫರ್ಮ್ ಆಗ್ಬೇಕು ನಿಮ್ಗೆ ಏನಂತ ಇಟ್ಸ್ ಎಕ್ಸ್ ಲಿಂಕ್ಡ್

ಓಕೆ ದ ಮೇಲ್ಸ್ ಆರ್ ಮೋರ್ ಅಫೆಕ್ಟೆಡ್ ಇದ್ರಲ್ಲಿ ಯಾಕಂದ್ರೆ ಅವರ ಎಮಿಸ್ ಐಗೋಸ್ ಕಂಡೀಷನ್ ಇರೋದ್ರಿಂದ ಎಕ್ಸ್ ಮತ್ತೆ ವೈ ಇರೋದ್ರಿಂದ ಇದ್ರಲ್ಲಿ ದಾನ್ ದ ಫಿಮೇಲ್ ಮೇಲ್ಸ್ ಆರ್ ಮೋರ್ ಅಫೆಕ್ಟೆಡ್ ಮೇಲ್ಸ್ ಅಫೆಕ್ಟೆಡ್ ಆಗಿರ್ತಾರೆ ಜಾಸ್ತಿ ಮತ್ತೆ ಡಿಸೀಸ್ ಟೆನ್ಸ್ ಟು ಟ್ರಾನ್ಸ್ಫರ್ ಫ್ರಮ್ ಮದರ್ ಟು ಸನ್ ಡಿಸೀಸ್ ಯಾರಿಂದ ಯಾರಿಗೆ ಬರುತ್ತೆ ಮದರ್ ಇಂದ ಸನ್ ಬರುತ್ತೆ ಮತ್ತೆ ಫಾದರ್ ಇಂದ ಡಾಟರ್ ಬರುತ್ತೆ ರಿಸ್ ಅಲ್ಲ ಫಾದರ್ ಇಂದ ಡಾಟರ್ಗೆ ಮದರ್ ಇಂದ ಸನ್ ಗೆ ಡಿಸೀಸ್ ನೆವರ್ ಟ್ರಾನ್ಸ್ಫರ್ ಫ್ರಮ್ ಫಾದರ್ ಟು ಸನ್ ಡಿಸೀಸ್ ಯಾವಾಗ್ಲೂ ಫಾದರ್ ಇಂದ ಸನ್ಗೆ ಬರಲ್ಲ ಬಟ್ ಗ್ರ್ಯಾಂಡ್ ಸನ್ ಗೆ ಬರ್ಬೋದು ಇಂಥದನ್ನೇನಂತ ಕರಿತೀವಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಇದು ರಿಸೆಸಿವ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಓಕೆ ಅದು ಅಕಸ್ಮಾತ್ ಆ ಡಿಸೀಸ್ ಅದರ್ ಇಂದ ಯಾರಿಗೆ ಬರಲ್ಲ ಸನ್ ಯಾಕೆ ಫಾದರ್ ಇಂದ ಸನ್ ಬರಲ್ಲ ಈಗ ಫಾದರ್ ಎಕ್ಸ್ ವೈ ಇರೋದ್ರಿಂದ ಇವ್ರು ಎಕ್ಸ್ ಅಲ್ಲಿ ಆ ಡಿಸೀಸ್ ಇರುತ್ತೆ ಸಿ ಅಂತ ಬರ್ತೀನಿ ಸನ್ ಯಾವ್ದನ್ ರಿಸೀವ್ ಮಾಡ್ಕೊಳ್ತಾನೆ ವೈ ಕ್ರೋಮೋಸೋಮ್ ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಅವನ್ಗೆ ಆ ಡಿಸೀಸ್ ಟ್ರಾನ್ಸ್ಫರ್ ಆಗಲ್ಲ ಫಾದರ್ ಗೆ ಏನಾದ್ರು ಡಿಸೀಸ್ ಇದ್ದು ಅದು ಸನ್ಗ್ ಬರ್ಲಿಲ್ಲ ಅಂದ ತಕ್ಷಣ ಏನಂತ ತಿಳ್ಕೊಳ್ಬೇಕು ನೀವು ಎಕ್ಸ್ ಲಿಂಕ್ಡ್ ರಿಸೀವ್ ಅನ್ಕೊಳ್ಬೇಕು ಆದ್ರೆ ಮದರ್ ಅಫೆಕ್ಟ್ ಆಗಿದ್ರೆ ಸನ್ ಏನಾಗ್ತಾನೆ ಅಫೆಕ್ಟ್ ಆಗ್ತಾನೆ ಯಾಕಂದ್ರೆ ಮದರ್ ಇಂದ ಅವ್ನ್ ರಿಸೀವ್ ಮಾಡ್ಕೊಳ್ಳೋ ಕ್ರೋಮೋಸೋಮ್ ಯಾವ್ದು ಎಕ್ಸ್ ಕ್ರೋಮೋಸೋಮ್ ಆಗಿರೋದ್ರಿಂದ ಅದು ರಿಸೆಸಿವ್ ಕ್ಯಾರೆಕ್ಟರ್ ಇರೋದ್ರಿಂದ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಆ ಅಫೆಕ್ಟೆಡ್ ಜೀನ್ ಇದ್ದೇ ಇರುತ್ತೆ ಸಿ ಸಿ ಕಲರ್ ಬ್ಲೈಂಡ್ನೆಸ್ ಅಂತ ಈ ತರ ನಾವು ಹಾಕೊಂಡ್ರೆ ಒಂದ್ ಕ್ರೋಮೋಸೋಮ್ ಎಕ್ಸ್ ಕ್ರೋಮೋಸೋಮ್ ನ ಯಾರು ಮೇ ಮೇಲ್ ಚೈಲ್ಡ್ ಸನ್ ತಗೊಂಡೇ ತಗೊಳ್ತಾನೆ ಅಂತ ಅಂದ್ರೆ ಅವನ್ಗೆ ಡಿಸೀಸು ಬಂದೇ ಬರುತ್ತೆ ಫಾದರ್ ಇಂದ ಅವನ್ ವೈ ಕ್ರೋಮೋಸೋಮ್ ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಫಾದರ್ ಇಂದ ಸನ್ಗೆ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಜೀನು ಬರದೇ ಇಲ್ಲ ಓಕೆಪ್ಪ ಇದಕ್ಕೊಂದು ಎಕ್ಸಾಂಪಲ್ ತಗೊಳೋಣ ಐಗ ಫಿಮೇಲ್ ಅಫೆಕ್ಟೆಡ್ ಆಗಿರ್ತಾರೆ ಅವರು ಹೋಮೋಸ್ ಐಗಸ್ ಅಫೆಕ್ಟೆಡ್ ಅಂತ ಅಂದ್ರೆ ಏನು ಅಂದ್ಕೊಳ್ಬೇಕು ಹೋಮೋಸ್ ಐಗಸ್ ಇ ಎ ಮ್ಯಾನ್ ಅಂಡ್ ದೇರ್ ಆಫ್ ಸ್ಪ್ರಿಂಗ್ಸ್ ಆರ್ ದ ಹಫ್ ಸ್ಪ್ರಿಂಗ್ಸ್ನ ತಗೊಂಡ್ರೆ ನಾವು ಒಂದು ಫಸ್ಟ್ ಒನ್ ಗರ್ಲ್ ಚೈಲ್ಡ್ ಬರ್ದು ಬಿಡ್ತೀನಿ ಚೈಲ್ಡ್ ಇವ್ರಿಗೆ ಬರುತ್ತಾ ಮದರ್ ಇಂದ ಸನ್ ಇವ್ರಿಗೆ ಬರುತ್ತಾ ಇವರು ನಾರ್ಮಲ್ ಅಂತ ತಗೊಳ್ಳಿ ಇವರು ಎಕ್ಸ್ ವೈ ಕ್ರೋಮೋಸೋಮ್ ಅಂತ ಅಂದ್ರೆ ಇವರಲ್ಲಿ ಎಕ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ ಇವ್ರು ಎರಡು ಎಕ್ಸ್ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ ಇವರಲ್ಲಿ ಒಂದು ಇವರಲ್ಲಿ ಒಂದು ಎಕ್ಸ್ ತಗೊಳ್ತಾರೆ ಅಂದ್ರೆ ಇವರು ಅನ್ಅಫೆಕ್ಟೆಡ್ ನೆಕ್ಸ್ಟ್ ಒನ್ ಒಂದು ಬಾಯ್ ಈ ರಿಸೀವ್ಸ್ ಮದರ್ಸ್ ಎಕ್ಸ್ ಕ್ರೋಮೋಸೋಮ್ ಅಂಡ್ ಫಾದರ್ಸ್ ವೈ ಕ್ರೋಮೊಸೋಮ್ ಅಂತ ಅಂದ ತಕ್ಷಣ ಇವ್ರು ಏನಾಗ್ತಾರೆ ಅಫೆಕ್ಟೆಡ್ ಆಗ್ತಾರೆ ನೆಕ್ಸ್ಟ್ ಒನ್ ಇನ್ನೊಂದು ಗರ್ಲ್ ಚೈಲ್ಡ್ ಬರುತ್ತೆ ಇರುತ್ತೆ ಅದು ಅಫೆಕ್ಟ್ ಆಗಿರಲ್ಲ ನೆಕ್ಸ್ಟ್ ಒನ್ ಒಂದು ಏನಾಗುತ್ತೆ ಆ ಚೈಲ್ಡ್ ಮೇಲ್ ಚೈಲ್ಡ್ ಬರುತ್ತೆ ಅದು ಅಫೆಕ್ಟ್ ಆಗುತ್ತೆ ಈ ತರ ಬಂದ ತಕ್ಷಣ ಏನು ಏನ್ಕೊಳ್ಬೇಕು ಇಟ್ಸ್ ಎ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಮದರ್ ಇಂದ ಫಾದರ್ದರ್ ಇಂದ ಸನ್ ಗೆ ಬಂದ ತಕ್ಷಣ ಏನದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ತಿಳ್ಕೊಳ್ಬೇಕು ಓಕೆ ಇಲ್ಲಿ ಫಾದರ್ ಅಫೆಕ್ಟ್ ಆಗಿಲ್ಲ ಅಂತಂದ್ರೆ ಅಂದ್ರೆ ಡಾಟರ್ ಗೆ ಬರಲ್ಲ ಅಕಸ್ಮಾತ್ ಅಫೆಕ್ಟ್ ಆಗಿದ್ರೆ ಡಾಟರ್ ಬಂದ ತಕ್ಷಣ ಅದು ಡಾಮಿನೆಂಟ್ ಆಗ್ಬಿಡುತ್ತೆ ಇದು ರಿಸೆಸಿವ್ ಆಗಿರೋದ್ರಿಂದ ಓಮೋಸೈಗಸ್ ಕಂಡೀಷನ್ ಇದ್ರೆ ಮಾತ್ರ ಎಕ್ಸ್ಪ್ರೆಸ್ ಆಗೋದ್ರಿಂದ ಇದೆಯ ಮದರ್ ಇದ್ರೆ ಎಮಿಸೈಗಸ್ ಆಗೋದ್ರಿಂದ ಸನ್ನಲ್ಲಿ ಮದರ್ ಗಿದ್ರೆ ಸನ್ನಲ್ಲಿ ಎಕ್ಸ್ಪ್ರೆಸ್ ಆಗೇ ಆಗುತ್ತೆ ಎಕ್ಸ್ ಲಿಂಕುಡ್ ಡಿಸಿವ್ ಇದಿಷ್ಟು ಸಮ್ ಟ್ರಿಕ್ಸ್ ಕೆಲವೊಂದು ರೂಲ್ಸ್ ನೋಡೋಣ ಎಕ್ಸ್ ಲಿಂಕುಡ್ ಸಾರಿ ಡಿಸ್ ಅದು ಪೆಡಿಗ್ರಿ ರೂಲ್ಸ್ ಇದನ್ನ ಇಟ್ಕೊಂಡು ಈ ರೂಲ್ಸ್ ಇಟ್ಕೊಂಡು ನೀವು ಆರಾಮಾಗಿ ಪೆಡಿಗ್ರಿನ ಅನಲೈಸ್ ಮಾಡ್ಬೋದು ತ್ರೀ ರೂಲ್ಸ್ ಇದೆ ತ್ರೀ ರೂಲ್ಸ್ ನ ನೀವು ಪ್ರಾಕ್ಟೀಸ್ ಮಾಡಿ ಫಸ್ಟ್ ರೂಲ್ ಏನಂತ ಅಂದ್ರೆ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ದಿಸ್ ಇಸ್ ಟ್ರಾನ್ಸ್ಫರ್ ಫ್ರಮ್ ಫಾದರ್ ಟು ಸನ್ ಡಾಟರ್ ಫಾದರ್ ಟು ಡಾಟರ್ ಈಗ ಫಾದರ್ ಇಂದ ಸನ್ ಏನಾದ್ರೂ ಬಂದ್ರೆ ಅದನ್ನ ನಾವು ಆಟೋಜೋಮ್ ಅನ್ಕೊಳ್ಬೇಕು ಡಿಸೀಸ್ ಏನಾದ್ರು ಫಾದರ್ ಟು ಸನ್ ಬಂದ ತಕ್ಷಣ ನೀವೇನ್ ಅನ್ಕೊಳ್ಬೇಕು ಆಟೋಸೋಮ್ ಅನ್ಕೊಬೇಕು ಅಕಸ್ಮಾತ್ ಫಾದರ್ ಟು ಡಾಟರ್ ಬಂದ್ರೆ ಅದೇನು ಫಸ್ಟ್ ಈ ರೂಲ್ ನ ಫಾಲೋ ಮಾಡ್ತೀರಿ ಫಾಲೋ ಮಾಡಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಎರಡು ಯಾವ ತರ ಅಂತ ಅಂದ್ರೆ ಇಯರ್ ಅಲ್ಲಿ ನೀವು ಕೀಸ್ ನೋಡಿದ್ರಿ ನೋಡಿ ಕಾಂಟ್ರಾಸ್ಟಿಂಗ್ ಟು ಕಪ್ಲೆಟ್ಸ್ ಇರುತ್ತೆ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ಈ ತರ ಪ್ಲಾಂಟ್ ಐಡೆಂಟಿಫೈ ಮಾಡೋದು ಅಂತ ಇರ್ತಾನೆ ಆ ತರ ರೂಲ್ಸ್ ಇದು ಅದರಲ್ಲಿ ಫಸ್ಟ್ ರೂಲ್ ಏನಂತ ಅಂದ್ರೆ ನೀವು ಒಂದ್ ಪೆಡಿಗ್ರಿ ಚಾರ್ಟ್ ನೋಡಿದ ತಕ್ಷಣ ಆ ಡಿಸೀಸ್ ಫಾದರ್ ಇಂದ ಸನ್ ಹೋಗ್ತಿದ್ಯಾ ಅಂದ ತಕ್ಷಣ ಅದೇನಾಗತ್ತೆ ಆಟೋಜೋಮ್ ಆಗುತ್ತೆ ಫಾದರ್ ಇಂದ ಡಾಟಾ ಬರ್ತಿದೆ ಅಂತ ಅಂದ್ರೆ ಅದೇನಾಗತ್ತೆ ಸೆಕ್ಸ್ ಲಿಂಕ್ಡ್ ಆಗುತ್ತೆ ಈಗ ಫಾದರ್ ಟು ಸನ್ ಹೋಗುತ್ತೆ ಅನ್ಕೊಳ್ಳಿ ಫಾದರ್ ಟು ಸನ್ ಹೋಯ್ತಂತ ಅಂದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ಕೊಬೇಕು ಅಲ್ಲಿ ಹೋಗ್ಬೇಕು ಅಲ್ಲಿ ಹೋದ ತಕ್ಷಣ ಅಲ್ಲಿ ನಿಮ್ಗೆ ಒನ್ಸ್ ಇನ್ ಈ ಜನ್ರೇಷನ್ ಎರಡು ಪ್ರತಿ ಜನ್ರೇಷನ್ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಿದೆ ಅಂತ ಅಂದ್ರೆ ಈ ಕ್ವಶನ್ ಗೆ ನಿಮಗೆ ಎಸ್ ಅಂತ ಆನ್ಸರ್ ಬಂದ್ರೆ ಅದು ಡಾಮಿನೆಂಟ್ ಆಗುತ್ತೆ ಇಲ್ಲ ಎರಡೆಲ್ಲ ಜನರೇಷನ್ ಅಲ್ಲ ಅದು ಟ್ರಾನ್ಸ್ಫರ್ ಆಗ್ತಿಲ್ಲ ಅಂತ ಅಂದ್ರೆ ಅನ್ಕೊಂಬ್ ಅನ್ಕೊಳ್ಬೇಕು ಅಕಸ್ಮಾತ್ ನಿಮ್ಗೆ ಫಾದರ್ ಟು ಸನ್ ಬಂದಿಲ್ಲ ಫಾದರ್ ಟು ಡಾಟರ್ ಬಂತು ಅವಾಗ ನಮ್ಗೆ ಸೆಕ್ಸ್ ಲಿಂಕ್ಡ್ ಅಂತ ಅಂದ್ರೆ ಥರ್ಡ್ ರೂಲ್ ಹೋಗ್ಬೇಕು ಥರ್ಡ್ ರೂಲ್ ಏನ್ ಇರುತ್ತೆ ಮೋಸ್ಟ್ ಆಫ್ ದೆಮ್ ಆರ್ ಮೇಲ್ ಮೋಸ್ಟ್ ಆಫ್ ಆರ್ ಮೇಲ್ ಆಗಿದ್ರೆ ಆ ಕ್ಯಾರೆಕ್ಟ್ರಿಸ್ಟಿಕ್ ಏನಾಗಿರುತ್ತೆ ರಿಸಿಸಿವ್ ಆಗಿರುತ್ತೆ ಯಾಕಂದ್ರೆ ಎಮಿಸ್ ಐಗಸ್ ಕಂಡೀಷನ್ ಅಲ್ಲಿ ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅಕಸ್ಮಾತ್ ಫಾದರ್ ಟು ಡಾಟರ್ ಬಂದ್ರೆ ಡಾಟರ್ ಆಗಿದ್ರೆ ಮೋಸ್ಟ್ ಆಫ್ ಆರ್ ಡಾಟರ್ ಆಗಿದ್ರೆ ಅವಾಗ ಏನಾಗುತ್ತೆ ಅದು ಡಾಮಿನೆಂಟ್ ಆಗುತ್ತೆ ಇದಿಷ್ಟು ರೂಲ್ಸ್ ನ ನೀವು ನೆನ್ಪಿಟ್ಕೊಂಡಿದ್ದಾಗಿದ್ರೆ ಈಸಿಯಾಗಿ ಪೆಡಿಕ್ರಿ ನ ನೀವು ಅನಲೈಸ್ ಮಾಡಬಹುದು ತಿಳ್ಕೊಳ್ಬಹುದು ಓಕೆ ಇದಕ್ಕೆ ಒಂದ್ ಎಕ್ಸಾಂಪಲ್ ನೋಡ್ಕೊಳೋಣ ಈ ಹೇಗೆ ಫಸ್ಟ್ ಆಟೋಮಲ್ ಅಂತ ಇದು ಫಿಮೇನ್ ಇವ್ರು ಅಫೆಕ್ಟ್ ಆಗಿದೆ ಅವ್ರಿಗೆ ಡಿಸೀಸ್ ಇದೆ ನೆಕ್ಸ್ಟ್ ಒನ್ ಹಿ ಮ್ಯಾರೀಸ್ ಶಿ ಮ್ಯಾರೀಸ್ ಅಂಡ್ ಫಸ್ಟ್ ಮೇಲ್ ಚೈಲ್ಡ್ ಏನಿದೆಯಲ್ವಾ ದ ಫಸ್ಟ್ ಮೇಲ್ ಚೈಲ್ಡ್ ಈಸ್ ಅಫೆಕ್ಟೆಡ್ ನೆಕ್ಸ್ಟ್ ಒನ್ ಗರ್ಲ್ ಚೈಲ್ಡ್ ಕೂಡ ಅಫೆಕ್ಟ್ ಆಗಿದೆ ನೆಕ್ಸ್ಟ್ ಒನ್ ಇನ್ನೊಂದು ಗರ್ಲ್ ಚೈಲ್ಡ್ ಕೂಡ ಅಫೆಕ್ಟ್ ಆಗಿದೆ ಇಲ್ಲಿಗೆ ಸ್ಟಾಪ್ ಮಾಡೋಣ ನಾವು ಮುಂದೆ ಬರೆಯೋದು ಬೇಡ ಫಾದರ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿಲ್ಲ ಆದ್ರೂ ಬಂದಿದೆ ಅಂದ ತಕ್ಷಣ ಚೇಂಜ್ ಮಾಡ್ತೀನಿ ನಿಮಿಷ ಇನ್ನೊಂದ್ ಕೆಾದರ್ ಆಗ್ಬೇಕಿತ್ತಲ್ವಾ ಫಾದರ್ ಗೆ ಅಫೆಕ್ಟ್ ಆಗಿದೆ ಫಾದರ್ ಅವರು ಈ ಮ್ಯಾರೀಸ್ ವಿತ್ ಎ ನಾರ್ಮಲ್ ಫಿಮೇಲ್

ಓಕೆ ಆಟೋಝೋಮನ್ಕೊಬೇಕು ಅಂದ ತಕ್ಷಣ ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು ನೆಕ್ಸ್ಟ್ ರೂಲ್ ಬರ್ಬೇಕು ಎಲ್ಲಾ ಜನರೇಷನ್ ಎಸ್ ಹಾಗಂದ್ರೆ ಅದೇನಾಗುತ್ತೆ ಆಟೋಸೋಮ್ ಡಾಮಿನೆಂಟ್ ಆಗುತ್ತೆ ಈ ನೀವು ಎಷ್ಟು ಪೆಡಿಗ್ರಿ ಚಾರ್ಟ್ನ ನೀವು ಸಾಲ್ವ್ ಮಾಡ್ತಿರೋ ಅಷ್ಟು ಪಕ್ಕಾ ಆಗ್ತೀರಿ ಈಸಿಯಾಗಿ ಎನಿ ಪೆಡಿಗ್ರಿ ಚಾರ್ಟ್ ನೀವು ಈ ರೂಲ್ ಸಿಂಪಲ್ ರೂಲ್ ನ ಯೂಸ್ ಮಾಡಿ ನೀವೇನ್ ಮಾಡ್ಬೋದು ಪ್ರಿಡಿಕ್ಟ್ ಮಾಡ್ಬೋದು ಇಲ್ಲಿಗೆ ಪೆಡಿಗ್ರಿ ಅನಾಲಿಸಿಸ್ ಪೆಡಿಗ್ರಿ ಅಂದ್ರೇನು ಮತ್ತೆ ಪೆಡಿಗ್ರಿ ಅನಾಲಿಸಿಸ್ ಅಂದ್ರೇನು ಅದರಲ್ಲಿ ಸಿಂಬಲ್ಸು ಮತ್ತೆ ಅದ್ರಲ್ಲಿ ಬರುವಂತ ಕೆಲವೊಂದು ಅನಾಲಿಸಿಸು ಮತ್ತೆ ಅವುಗಳ ಟ್ರಿಕ್ಸ್ ಮತ್ತೆ ರೂಲ್ಸ್ ನ ತಿಳ್ಕೊಂಡ್ರಿ